ಹಾಯ್ ಹಲೋ ನಮಸ್ತೆ ಕರ್ನಾಟಕ, ನನ್ನ ಹೆಸರು ಕಿರಣ್. ಇವತ್ತು ಸ್ಪೆಷಲ್ ಎಪಿಸೋಡ್ ಏನು ಅಂತಂದ್ರೆ ಪ್ರಾಜೆಕ್ಟ್ ಟೈಗರ್ ಬಗ್ಗೆ ಮಾತಾಡ್ತಿದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೆಚ್ಚಿನದಾಗಿ ವಿಡಿಯೋ ಮಾಡ್ತಿರ್ತೀನಿ, ಕೊನೆವರೆಗೂ ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಡೈರೆಕ್ಟಾಗಿ ನಾನು ಏನೇನು ವಿಡಿಯೋ ಮಾಡ್ತೀನಿ ಅಂತ ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ದಯವಿಟ್ಟು ಏನಪ್ಪ ಈ ಪ್ರಾಜೆಕ್ಟ್ ಟೈಗರ್ ಅಂತ ಯೋಚನೆ ಮಾಡ್ತಿದ್ದೀರಾ, ನಾನು ತಿಳಿಸ್ಕೊಡ್ತೀನಿ ಬನ್ನಿ. 1973 April 1 ಈ ಪ್ರಾಜೆಕ್ಟು ಶುರುವಾಯಿತು. ಈ ಯೋಜನೆ ಸರಿಸುಮಾರು 50 ವರ್ಷ ಈಗ ಪೂರ್ಣಗೊಂಡಿದೆ. ಭೂಮಿಯ ಮೇಲಿನ ಅತಿ ದೊಡ್ಡ ಬೆಕ್ಕು ಅಥವಾ ಬಿಗ್ ಕ್ಯಾಟ್ ಎಂದು ಕರೆಯಲ್ಪಡುವ ಹುಲಿಯು ಆಗ್ರ ಪರಭಕ್ಷಕ ಪ್ರಾಣಿಯಾಗಿದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಪ್ರಾಜೆಕ್ಟ್ ಟೈಗರ್ ಅನ್ನ 1973 April 1 ಆಗಿನ ಕಾಲದ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಆರಂಭಗೊಂಡಿತ್ತು. ಇದು ಜಮ್ ಕಾರ್ಬೆಟ್ ಎಂಬ ಉತ್ತರಾಖಂಡದ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಯೋಜನೆ ಜಾರಿಗೊಂಡಿತ್ತು. ಇವಾಗ ಹುಲಿ ಸಂರಕ್ಷಣಾ ಅಂಶಗಳು ಅಂತಂದ್ರೆ ಸಂರಕ್ಷಿತ ಆವಾಸ ಸ್ಥಾನಗಳನ್ನು ಕಲ್ಪಿಸುವುದು ಮತ್ತು ಸುರಕ್ಷತೆಯಲ್ಲಿ ನೋಡಿಕೊಳ್ಳುವುದು. ಎರಡನೇದಾಗಿ ಹುಲಿಗಳ ಮಾನಿಟರಿಂಗ್ ಸಿಸ್ಟಮ್ ಅಥವಾ ಎಂಸ್ಟ್ರಿಪ್ಸ್ ಅನ್ನು 2010 ಪ್ರಾರಂಭಿಸಲಾಯಿತು. ಮೇಲ್ವಿಚಾರಣಾ ವ್ಯವಸ್ಥೆಯಾಗಿದೆ.